हलो गाइस, इंडिया वर्सस् श्रीलंका ओडीए सीरीज आद नंतर नमगे नेक्स्ट स्टार्ट आगोदु न्यूजीलैंड विरुद्ध, अदू कूड जनवरी 18 तारीख स्टार्ट आगुत्ते। इन्नू कूड 4-5 दिवसगळष्टेने बाकी इरोदु। टीम इंडिया होस तंडवन्नु घोषणे माडिदे बीसीसीआई कडेयिंद। याव रीति इदे नम्म टीम इंडिया दोड्ड बदलावणे आगोदु कन्फर्म अंतने हेळबहुदु। केएल राहुल अवरु तंडदिंद होरगे होगबेकागुत्ते। स्टार आटगार इमेजिन माडि ओडीआई नंबर 2 अल्लि अवरे सक्कत्तागि आडिदिद्दु, जोतेगे स्टार आटगार ओब्बरु एंट्री कूड आगुत्तदे। के एल राहुल आचे ಹೋದ್ರೆ ಇದೀಗ ಬೇರೆ ಒಬ್ಬ ಆಟಗಾರರಿಗೆ ಚಾನ್ಸ್ ಸಿಗುತ್ತೆ ಅಂತ ಹೇಳಬಹುದು। ವಿಕೆಟ್ ಕೀಪಿಂಗ್ ಮಾಡೋದಕ್ಕೆ ಇಶಾನ್ ಕಿಶನ್ ಗೆ ಚಾನ್ಸ್ ಸಿಗಲಿದೆ ಅಂತಾನೆ ಹೇಳಬಹುದು। ಇದೀಗ ಯಾರ್ಯಾರೆಲ್ಲ ಇದ್ದಾರೆ ಓಡಿಐ ಸ್ಕ್ವಾಡ್ ಅಲ್ಲಿ ನೋಡಿದ್ರೆ ನೋಡಬಹುದು, ಇಂಡಿಯಾ ಓಡಿಐ ಸ್ಕ್ವಾಡ್ ಅಗೇನ್ಸ್ಟ್ ನ್ಯೂಜಿಲೆಂಡ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಇರ್ತಾರೆ, ಗಿಲ್ ಇರ್ತಾರೆ, ಇಶಾನ್ ಕಿಶನ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಸೂರ್ಯಕುಮಾರ್ ಯಾದವ್, ಕೆಎಸ್ ಭರತ್ ಟೀಮ್ ಗೆ ಆಡ್ ಆಗಿದ್ದಾರೆ, ಹಾರ್ದಿಕ್ ಪಾಂಡ್ಯ ಇರ್ತಾರೆ, ವಾಷಿಂಗ್ಟನ್ ಸುಂದರ್, ಶಹಬಾಜ್ ಅಹಮದ್ ಆರ್ಸಿಬಿ ತಂಡದ ಆಟಗಾರ ಶಹಬಾಜ್ ಅಹಮದ್ ಇದ್ದಾರೆ, ಶಾದ್ರುಲ್ ಠಾಕೂರ್ ಇದ್ದಾರೆ, ಯೂಸಿ ಚಹಲ್ ಇದ್ದಾರೆ, ಕುಲ್ದೀಪ್ ಯಾದವ್ ಇದ್ದಾರೆ, ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್ ಮತ್ತು ಉಮ್ರಾನ್ ಮಲ್ಲಿಕ್। ಈ ಒಂದು ಸ್ಕ್ವಾಡ್ಗೆ 3 ಜನ ಹೊಸ ಆಟಗಾರರು ಬಂದಿದ್ದಾರೆ ಅಂತ ಹೇಳ್ಬೋದು। ಕೆ ಎಸ್ ಭರತ್ ಬಂದಿದ್ದಾರೆ, ಶಾದ್ರುಲ್ ಠಾಕೂರ್ ಬಂದಿದ್ದಾರೆ, ಶಹಬಾಜ್ ಅಹಮದ್ ಬಂದಿದ್ದಾರೆ, 3 ಜನ ಬಂದಿದ್ದಾರೆ। ನಮ್ಮ ತಂಡ ಮತ್ತಷ್ಟು ಬಲಿಷ್ಠವಾಗುತ್ತೆ। ವಿಕೆಟ್ ಕೀಪಿಂಗ್ ಯಾರು ಮಾಡ್ತಾರೆ ಅಂತ ನೀವು ಕೇಳಿದ್ರೆ ಇಶಾನ್ ಕಿಶನ್ ಅವರು ವಿಕೆಟ್ ಕೀಪಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು। ಓಪನರ್ ಯಾರು ಅದು ಕೂಡ ಒಂದು ಡೌಟ್ ಇದೆ। ಇದು ಹೊಸ ತಂಡ ಅಂತ ಹೇಳ್ಬೋದು। 3 ಜನ ಹೊಸ ಆಟಗಾರರು ಬಂದಿದ್ದಾರೆ ಟೀಮ್ ಇಂಡಿಯಾ ತಂಡಕ್ಕೆ। ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲ ಕಡೆ ಶೇರ್ ಮಾಡ್ತಾ ಬನ್ನಿ। ಹೊಸ ತಂಡ ಬಿಸಿಸಿಐ ಕಡೆಯಿಂದ ಘೋಷಣೆ ಆಗಿದೆ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಬೋದು ನೀವು ಬಿಸಿಸಿಐ ಟ್ವಿಟರ್ ಸೋಷಿಯಲ್ ಮೀಡಿಯಾಗಳೆಲ್ಲ ಅವರು ಅಲ್ಲೂ ಕೂಡ ಅನೌನ್ಸ್ ಮಾಡಿದ್ದಾರೆ। ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಫಾಲೋ ಮಾಡಿ।